ನನ್ನ ಹೆಸರು ಚಿನ್ಮಯಿ ಅಂತ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಆರ್ಫನ್ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಮುಕ್ತಿಯಾಲ್ಪೇಟೆ ಮುಡಬಾಗಿಲಿಂದ ನಾನು ಮಾತಾಡ್ತಾ ಇದ್ದೀನಿ. ರಾಜೇಶ್ ಎಂಬುವ ಡಿಸಿಪಿ ಯೂನಿಟ್ ಇಂದ ಬಂದ್ಬಿಟ್ಟು ಪದೇ ಪದೇ ವಿಸಿಟ್ ಮಾಡಿ ನಮ್ಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ರು. ಆದ್ರೆ ಈ ಒಂದು ಸಂಸ್ಥೆ 10 ವರ್ಷದಿಂದ ನಡ್ಸ್ಕೊಂಬಂದಂತ ಸಂಸ್ಥೆಯಲ್ಲಿ ಪದೇ ಪದೇ ವಿಸಿಟ್ ಮಾಡಿ ಕಾನೂನು ಪ್ರಕಾರ ನಡ್ಕೊಂತ ಇದ್ರು, ನಿಮ್ಮಲ್ಲಿ ದಾಖಲೆಗಳಿಲ್ಲ, ಮತ್ತೆ ನೀನ್ ಅಲ್ಲಿ ಬಾ ಇಲ್ಲಿ ಬಾ ಅನ್ನೋದು, ಮಕ್ಕಳನ್ನ ಅಲ್ಲಿ ಕರ್ಕೊಂಬಾ ಅಂತ ಹೇಳೋದು, ನಾನು ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಪಡೆಯುತ್ತಿಲ್ಲ, 3 ವರ್ಷಕ್ಕೊಮ್ಮೆ ಅವ್ರ ಹತ್ರ ರಿನಿವಲ್ ಮಾತ್ರ ನಾನು ಹೋಗೋದು, ನನ್ಗೆ ಯಾವುದೇ ರೀತಿಯ ಸಪೋರ್ಟ್ ಅವರಿಂದ ನನ್ಗೆ ಸಿಗ್ತಾ ಇಲ್ಲ. ಹಿಂಗ್ ಇದ್ಕೊಂಡು ನನ್ನ ಮಕ್ಕಳ ಇದರಿಂದ ನೀನ್ ರಿನಿವಲ್ ಆಗ್ಬೇಕಾದ್ರೆ ನೀನ್ ಇಷ್ಟು ಕೊಟ್ರೇನೆ ದುಡ್ಡು ಅಂತ ಹೇಳಿದ ರಾಜೇಶ್ಗೆ ನಾನು ಎದುರು ತಿರುಗಿದೆ. ಎದುರು ನನ್ನ ಮಕ್ಕಳು ಸಾಕೋದೆ ನನಗ್ ಕಷ್ಟ ಆಗಿದೆ, ನೀನು ಹಾಸ್ಟೆಲ್ ಟೈಪ್ ಅಲ್ಲಿ ನಡೆಸ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಹಾಸ್ಟೆಲ್ ಟೈಪ್ ಅಲ್ಲಿ ನಡೆಸಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮನೆಯ ವಾತಾವರಣದಲ್ಲೇ ಮಕ್ಕಳನ್ನ ಬೆಳೆಸುವ ನನ್ನ ಉದ್ದೇಶವನ್ನ ಇವರು ನನಗೆ ಅದರಿಂದ ಅದಿಲ್ದೆ ಬೇಕಾಬಿಟ್ಟಿ ನೀನ್ ದುಡ್ಡು ಕೊಡು. 10 ವರ್ಷದಿಂದ ನಡೀತಾ ಇರೋ ಸಂಸ್ಥೆಗೆ ಯಾವುದೋ ದುರುದ್ದೇಶವನ್ನ ಇಟ್ಕೊಂಡು ಬಂದ್ರು. ಆದ್ರೆ ಆ ದುರುದ್ದೇಶ ನನ್ಗೆ ಅರ್ಥ ಆಗದೆ ನಂತರ ಗಮನಿಸಿದಾಗ ದುಡ್ಡಿಗೆ ನನ್ನ ಹತ್ರ ಡಿಮ್ಯಾಂಡ್ ಮಾಡಿದ್ರು, ನನ್ನ ಹತ್ರ ದುಡ್ಡಿಲ್ಲ ಅಂದೆ. ನಂತರ ರಾಜೇಶ್ ಸರ್ ದುಡ್ಡು ಡಿಮ್ಯಾಂಡ್ ಮಾಡಿದ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿಗಳಾದ ರಾಜೇಶ್ ಸರ್ ಅವರು ನಮ್ಮ ಸಂಸ್ಥೆಗೆ ಬಂದು ಪದೇ ಪದೇ ವಿಸಿಟ್ ಮಾಡಿದ್ದಲ್ದೆ ವಿಸಿಟರ್ಸ್ ಬುಕ್ ಅಲ್ಲೂ ಬೇಕಾಬಿಟ್ಟಿ ಬರೆದಿದ್ದಾರೆ, ಬೇಗ ಅದ್ ಸರಿ ಇಲ್ಲ ಈ ಸರಿ ಅಲ್ಲ ಅನ್ನೋದು ಬರೋದು ಅದು ಬರೋದು ಇದು ಬರೆಯೋದು ಮಾಡಿದ್ದಲ್ಲದೆ ನನ್ನ ಸಂಸ್ಥೆನೆ ನೀನೇನಾದ್ರು ನನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ ಸಂಸ್ಥೆನೆ ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಹೋದ್ರು. ಆದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಎಸ್ ಪಿ ಮುಂದೆ ನಿಲ್ಲಿಸ್ತೀನಿ, ನಾನು ಎಸ್ ಪಿಗೆ ಎದ್ರಕೊಳ್ಳಲ್ಲ, ಡಿಸಿಗೆ ಎದ್ರಕೊಳ್ಳಲ್ಲ, ಸಿಇಗೆ ಎದ್ರಕೊಳ್ಳಲ್ಲ, ಸಿಇಒಗೆ ಎದ್ರಕೊಳ್ಳಲ್ಲ ಅಂತ ಅವ್ರನ್ನು ಸಹ ಏಕವಚನದಲ್ಲಿ ಮಾತಾಡಿದ್ರು. ಎಲ್ಲಿಗೆ ಹೋಗ್ತೀಯ ಹೋಗೋ ಅಂತ ಹೇಳಿದ್ರು. ನಂತರ ನಾನು ಮಹಿಳಾ ಆಯೋಗಕ್ಕೆ ನನ್ನ ಮೇಲೆ ಮಾಡ್ತಾ ಇದ್ದಿದ್ದ ಟಾರ್ಚರ್ ಮತ್ತು ಕಿರುಕುಳಕ್ಕೆ ನನ್ ಟಚ್ ಮಾಡಕ್ಕೆ ಬರ್ತಾ ಇದ್ರು. ಅದನ್ನ ನಂಗೆ ಸಹಿಸ್ಕೊಳಕ್ ಆಗ್ಲಿಲ್ಲ, ನಾನು ಆ ಸಂಪ್ರದಾಯದಿಂದ ಬಂದಿಲ್ಲ, ಸಹಿಸ್ಕೊಳಕ್ ಆಗದೆ ನಾನು ಮಹಿಳಾ ಆಯೋಗಕ್ಕೆ ಹೋಗಿ ನಾ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಆದ್ರೆ ಯಾವುದೇ ರೀತಿಯ ನಿರ್ಧಾರಗಳನ್ನ ಇದುವರೆಗೂ ಮಹಿಳಾ ಆಯೋಗ ತಗೊಂಡಿಲ್ಲ. ಅದು ಅಲ್ಲದೆ ಮೇಲಾಧಿಕಾರಿಗಳು ಸಪೋರ್ಟ್ ನನಗಿದೆ, ನೀನೇನ್ ಮಾಡ್ತೀಯ ಮಾಡ್ಕೊ ಅಂತಾರೆ, ನೀನ್ ಕೊಟ್ರೆ ದುಡ್ಡು ಕೊಟ್ರೆ ನಿನ್ ಸಂಸ್ಥೆ ಕ್ಲೋಸ್ ಮಾಡಲ್ಲ ಅಂತಾರೆ. ಆದ ನಂತರ ಅಲ್ಲದೆ ನನ್ಗೆ ಅವ್ರ ಗೊತ್ತು ಇವ್ರ ಗೊತ್ತು ಡಿಪಾರ್ಟ್ಮೆಂಟ್ ಎಲ್ಲೇ ನನ್ನ ಕೈಯಲ್ಲಿ ಇದೆ ಅಂತಾರೆ ಸರ್, ದುಡ್ಡಿದೆ ನಿನ್ನಿಂದ ಏನ್ ಕೈಯಲ್ಲಿ ಮಾಡಕ್ಕಾಗತ್ತೆ ಅಂತ ಹೇಳಿದ್ದಲ್ಲದೆ ನನಗೆ ತುಂಬಾ ಮಕ್ಕಳ ಮೇಲೆ ಕೂಡ ನಾನ್ ಬಿಹೇವ್ ಮಾಡಿದಾರಂದ್ರೆ ನಿಜವಾಗ್ಲು ಜೆ ಜೆ ಆಗ್ತಂದ್ರೆ ಏನು ಅಂತ ಎಲ್ಲರಿಗೂ ಹೇಳೋ, ಇವರೇ ಈ ತರ ನಡ್ಕೋಬೇಕಾದ್ರೆ ಸಂಸ್ಥೆಗಳಲ್ಲಿ ಇವರೇ ಕೆಟ್ಟದಾಗಿ ನಡ್ಕೋಬೇಕಾದ್ರೆ ಮಕ್ಕಳ ಮೇಲೆ ದೌರ್ಜರ್ಯ ಮಾಡ್ಬೇಕಾದ್ರೆ ಇನ್ನು ನನಗೆ ಮಗನ್ ತರ ತಮ್ಮನ್ ತರ ಇದ್ದಾನೆ ನನ್ನ ಮೇಲೆ ಯಾವ ರೀತಿ ನಡ್ಕೊಂಡಿರ್ಬೋದು ಅಂತ ನೀವು ಒಂದು ಸಲ ಯೋಚನೆ ಮಾಡಿದ್ರೆ, ಈ ಚಾನೆಲ್ ಗಳನ್ನ ವೀಕ್ಷಿಸುವವರು ಮತ್ತು ಪ್ರಜೆಗಳೇ ಈ ತೀರ್ಮಾನವನ್ನ ತಗೋಬೇಕು ಅಂತ ನಿಜವಾಗ್ಲೂ ನಾನು ಸಾರಿ ಹೇಳ್ತಿದ್ದೀನಿ. ನನಗೆ ಈ ಭೂಮಿ ಮೇಲೆ ಬದುಕಕ್ ನಿಜವಾಗ್ಲೂ ಇಷ್ಟ ಇಲ್ಲ, ನಾನ್ ಕಟ್ಟಿದ ಸಂಸ್ಥೆಯನ್ನ ಬಿಟ್ಟು ಬೇರೆ ಕಡೆ ಹೋಗಿ ಅಂತ ಹೇಳೋ ಹಕ್ಕು ಇವ್ರಿಗಿಲ್ಲ, ಇವರು ದುಡ್ಡಿಗಾಗಿ ಮಾಡ್ತಾರೆ, ನಾನು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ನನ್ನ ಉದ್ದೇಶ ಬೇರೆ ಇವ್ರ ಉದ್ದೇಶ ಬೇರೆ, ಉದ್ದೇಶ ಪೂರ್ವಕವಾಗೇ ಇವ್ರು ಮಾಡಿರೋದಂತ.